ಯಂಗ್ಸ್ಟರ್ಗಂತೂ ಈಗ ಒಂದೊಂದಂದ್ರೆ ಡ್ರಮ್ ಅಂತ ಕೊಟ್ಟಿದ್ದಾರೆ, ನಾಲ್ಕು ಡ್ರಮ್ ಹಾಕೊಂಡು ಗಾಡಿ ತಲ್ಲೋದಂತ. ಒಂದೊಂದು ಡ್ರಮ್ ಅಲ್ಲಿ 50 ಕೆಜಿ ಭಾರ ಇರೋ ಕಸ ಆಗತ್ತೆ, 50-70 ಕೆಜಿನೂ ಆಗತ್ತೆ ಅದರಲ್ಲಿ ತ್ಯಾವ ಕಸ. ಆದ್ರೆ ನಮ್ಮ ಮೊನ್ನು ಅದೆಲ್ಲ ಹಾಕಿದ್ರೆ ಗಂಡಸರು ಇಬ್ಬರು ಎತ್ತಕ್ಕಾಗಲ್ಲ. ಹಂಗಿದ್ರೇನು ನಾಲ್ಕು ಕಡೆ ನಾಲ್ಕು ಡ್ರಮ್ ಹಾಕಿ ತಲ್ಲುತ್ತಾ ಇದ್ರೆ ಅವರು ಸೊಂಟೆಗಳು ಕಾಲು ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬೆನ್ನು ಇಬ್ಬರು ಮೂವರು ಮಾಡೋ ಕೆಲಸ, ಒಬ್ಬರೊಬ್ಬರ ಕೈಲಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಮಾಡೋ ಕೆಲಸ ತುಂಬಾನೇ ಗಲೀಜು ಕೆಲಸ ಇರುತ್ತೆ. ಬೋರಿ ತೆಗಿಬೇಕು, ಸತ್ತ ನಾಯಿ ಎತ್ತಬೇಕು, ದನ ಸತ್ರ ಎತ್ತಬೇಕು, ನಾಯಿ ಹೇಳಿ ಮಾಡಿದ್ರೆ ಎತ್ತಬೇಕು, ಆಫೀಸರ್ಸ್ಗಳು ಹೊರಗಡೆ ಆಗಿರೋ ಬಟ್ಟೆ ಹಾಕಿದ್ರೂ ಅದನ್ನು ಎತ್ತಬೇಕು. ಅದರಿಂದ ನಮಗೆ ತುಂಬಾನೇ ಆರೋಗ್ಯದ ತೊಂದರೆ ಇದೆ. ಆರೋಗ್ಯದ ತೊಂದರೆ ಅಂದರೆ ಅಲ್ಲಿ ಒಂದ್ಸಲಿ ಡಾಕ್ಟರ್ ಹತ್ರ ಹೋದ್ರೆ ನಾವು ಬರೀ 50 ರೂಪಾಯಿ ತೋರಿಸ್ಕೊಂಬೋದಕ್ಕಾಗಲ್ಲ, 100 ರೂಪಾಯಿ ಖರ್ಚು ಆದೇ ಆಗುತ್ತೆ. ಆ 100 ರೂಪಾಯಿ ಖರ್ಚು ಪ್ರತಿ ತಿಂಗಳಿಗೆ ಒಂದು 2-3 ಸಲ ಅಂದರೆ ಒಂದು 300 ರೂಪಾಯಿ ದುಡ್ಡು ಅದರಲ್ಲೇ ಹೋಯ್ತು. ಇವ್ರು ಕೊಡೋ 1,500 ರೂಪಾಯಿ ದುಡ್ಡಲ್ಲಿ 300 ರೂಪಾಯಿ ನನ್ನೊಬ್ಬಳಿಗೆ ಆದರೆ ನಾನು ಮನೆಯಲ್ಲಿ ಬೇರೆ ಎಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಜನಕ್ಕೆ ಆರೋಗ್ಯದು ಇದು ಮಾಸ್ಕ್ ಕೊಡ್ಬೇಕಂತ ಕೇಳಿದ್ವಿ, ಏನು ಅಂತ ಕ್ಯೂಗೆ ಹಾಕೊಂಡಿಲ್ಲ. ಎಲ್ಲರಿಗೂ ಲೆಟರ್ ಕೊಟ್ಟಿದ್ವಿ, ಕಮಿಷನರ್ನಿಂದ ಹಿಡಿದು ಲೇಬರ್ ಕಮಿಷನರಿಂದ ಹಿಡಿದು ಮಿನಿಸ್ಟರ್ವರೆಗೂ ಲೆಟರ್ ಕೊಟ್ಟಿದ್ವಿ ಇದ್ರ ಬಗ್ಗೆ. ಅವ್ರಿಗೆ ಗೊತ್ತು ಏನೇನು ಕಾಯಿಲೆ ಬರುತ್ತೆ ಅಂತ. ಯಾವ ಪೌರ ಕಾರ್ಮಿಕರ ಕೆಲಸ ಯಾವಾಗ ಇದು ಮಾಡ್ತಾ ಇದ್ದಾರೆ, ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೇನೆ ತುಂಬ ಕಾಯಿಲೆ. ಬೆಳಗ್ಗೆ 6:30 ಸ್ಟಾರ್ಟ್ ಮಾಡಿದ್ರೆ 10:30 ತನಕ ಬಗ್ಗೆ ಇರ್ತೀವಲ್ವ, ಆ ಬಗರದಿಂದ ಏನಾಗುತ್ತೆ, ಈ ಕಡೆ ಬೆನ್ನು ಹೊಡೆತ ಬರುತ್ತೆ, ಈ ಕಡೆ ಎದೆ ನೋವು. ಇದು ಬೆನ್ನು ಬಗ್ಗಿರೋದಕ್ಕೆ ಈ ಗಾಡಿ ತಳ್ಳೋದಕ್ಕೆ ಏನಾಗುತ್ತೆ ಅಂದರೆ ಫುಲ್ ಈ ಎದೆ ನೋವು ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲ ಭಾರ ಈ ಕಾಲ್ ಮೇಲೆ ಬೀಳೋದ್ರಿಂದ ಈ ಕಾಲ್ ಎರಡೂ ನೋವು ತುಂಬಾ, ಈ ನಡುವೆ ಅಂತೂ ಈ ಒಂದು ವರ್ಷದಿಂದ ತುಂಬಾ ನೋವು ಸ್ಟಾರ್ಟ್ ಆಗುತ್ತಿದೆ. ನಮ್ಗೆ ಆರೋಗ್ಯ ಬಗ್ಗೆ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ. ಸಾಯಂಕಾಲ ಹೆಂಗಂದ್ರೆ ಮನೆಗೆ ಹೋಗ್ತಾರೆ, ಅದರಿಂದ ಈ ಕಾಯಿಲೆಗಳು ಬರ್ತಾ ಇರ್ತವೆ. ಪ್ರತಿಯೊಬ್ಬ ಕಾರ್ಮಿಕನಿಗೂ ಟೈಮ್ ಸರಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ, ನೀರು ಕುಡಿಯೋಕ್ಕೂ ಆಗಲ್ಲ, ಅವ್ರ ಆರೋಗ್ಯವನ್ನು ಅವರೇ ಕಾಪಾಡ್ಕೊಳಕ್ಕೂ ಆಗ್ತಿಲ್ಲ. ಅದರಿಂದ ನಮ್ಮ ಬದುಕೆ ಪೌರಕಾರ್ಮಿಕ ಸಂಘದಿಂದ ಈ ಶಿಬಿರವನ್ನು ಮಾಡ್ತಾ ಇದ್ದೀವಿ, ಆರೋಗ್ಯ ತಪಾಸಣೆ ಶಿಬಿರ. ಈ ರೋಲ್ ಕಾರ್ ಜಗತ್ತಿನಲ್ಲಿ ಗೌರವವಾಗಿ ಮಾತಾಡ್ತಿದ್ರಲ್ಲ ಹಂಗಲ್ಲ, ಇದು ಈಗಿನ ಪ್ರೀತಿನೇ ಇದೆ ಕೈನಾಗೆ ಮೊಬೈಲ್, ಆ ಮೊಬೈಲ್ ಆಗೆ ಪ್ರೀತಿ. ಭಗವಾನ್ ಬುದ್ಧರು ಹೇಳ್ತಾರೆ ಆರೋಗ್ಯಂ ಪರಮ ಲಾಭ, ಸಂತುಟ್ಟಿ ಪರಮ ಸುಖಂ ಅನ್ನತಕ್ಕಂತ ಮಾತನ್ನ ಭಗವಾನ್ ಬುದ್ಧರು ಅವಾಗ್ಲೂ ಹೇಳ್ತಿದ್ರು. ಸುನೀತನಿಗೆ ಕರೆದು ಹೇಳ್ತಾ ಇದ್ರು. ಸುನೀತ ಆಗ ಆಗಿನ ಕಾಲದಲ್ಲಿ ಸುನೀತ ಅನ್ನತಕ್ಕಂಥವನು ಸ್ವಚ್ಛ ಮಾಡ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಭಗವಾನ್ ಬುದ್ಧರು ಹೇಳ್ತಾ ಇದ್ರು. ಅದರಿಂದ ಸ್ವಚ್ಛತೆಯನ್ನ ಮಾಡುವಾಗ ನೀನು ಎಲ್ಲರ ಆರೋಗ್ಯವನ್ನ ಕಾಪಾಡ್ತಿದ್ದೀಯ, ಆದ್ದರಿಂದ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅಂತ ಅಂದು ಹೇಳಿದ್ದ ಭಗವಾನ್ ಬುದ್ಧರು. ಈ ಸ್ವಚ್ಛ ಮಾಡತಕ್ಕಂತ ಜನರು ಅತ್ಯಂತ ನೈರ್ಮಲ್ಯ ಇಲ್ಲೇ ಇರತಕ್ಕಂತ ಅನಾರೋಗ್ಯಕರವಾದ ವಾತಾವರಣದಲ್ಲಿ ಕೋಟ್ಯಾಂತರ ಜನರ ಆರೋಗ್ಯವನ್ನ ಕಾಪಾಡತಕ್ಕಂತ ಕೆಲಸವನ್ನ ನೀವು ನಿಮ್ಮ ಆರೋಗ್ಯವನ್ನ ಒತ್ತೆ ಇಟ್ಟು ಮಾಡ್ತಾ ಇದ್ದೀರಿ. ಇದು ಸಾಮಾನ್ಯವಾದ ಕೆಲಸ ಅಲ್ಲ, ಒಂದು ಸರ್ಕಾರ ಮಾಡದೇ ಇರತಕ್ಕಂತ
ಮತ್ತು ಜವಾಬ್ದಾರಿ ಇರತಕ್ಕಂತ ಕಾರ್ಪೊರೇಷನ್ ಮಾಡದೇ ಇರತಕ್ಕಂತ ಕೆಲಸವನ್ನ ನೀವು ಸಂಘಟನೆ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿದೆ ಈ ಆರೋಗ್ಯ ಶಿಬಿರದಿಂದ ಸಾಬೀತಾಗಿದ್ದೇನೆಂದರೆ ಪೌರಕಾರ್ಮಿಕರ ಆರೋಗ್ಯಕ್ಕೂ ಹಾಗೂ ಅವರು ಕೆಲಸ ಮಾಡುವ ವಾತಾವರಣಕ್ಕೂ ಹತ್ತಿರದ ಸಂಬಂಧವಿದೆ ಎಂಬುದು. ಕೆಮ್ಮು, ಉಸಿರಾಟದ ತೊಂದರೆ, ಚರ್ಮದ ತೊಂದರೆ, ಬೆನ್ನು, ಸೊಂಟ, ಮೊಣಕೈ ನೋವು ಇವರಲ್ಲಿ ಸಾಮಾನ್ಯ. ಪಾಲಿಕೆ ವತಿಯಿಂದ ಜಯದೇವ ಹೃದ್ರೋಗ ಸಂಸ್ಥೆಯವರು ನಡೆಸಿದ ತಪಾಸಣೆಯಿಂದ ತಿಳಿದು ಬಂದಿದ್ದೇನೆಂದರೆ ಶೇಕಡಾ 80%ಕ್ಕಿಂತ ಹೆಚ್ಚಿನ ಕಾರ್ಮಿಕರು ಸಕ್ಕರೆ ಕಾಯಿಲೆಯಿಂದ, ರಕ್ತದೊತ್ತಡದಿಂದ, ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಾರೆ ಎಂದು. ನಮ್ಮ ಪೌರ ಕಾರ್ಮಿಕರ ಸಂಘದಿಂದ ಈ ಆರೋಗ್ಯ ತಪಾಸಣೆ ಮಾಡಿದ್ರಿಂದ ನಾವು ಒಂದು ಸ್ವಲ್ಪ ಆ ಕಡೆ ಗಮನ ಕೊಟ್ಟು ತೋರಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನಮಗೆ ಆರೋಗ್ಯ ಬಗ್ಗೆ ಸ್ವಲ್ಪ ಚೆನ್ನಾಗಿದೆ. ನಮ್ಮ ಹೆಲ್ತ್ ಕ್ಯಾಂಪ್ ಅಂತೂ ಇದರಲ್ಲಿ ಕಾರ್ಪೊರೇಷನಿಂದ ಅವರು ಮಾಡ್ತಾ ಇಲ್ಲ, ಈ ಸಂಘದ ವತಿಯಿಂದ, ಗುತ್ತಿಗೆ ಪೌರ ಕಾರ್ಮಿಕರ ಸಂಘದಿಂದ ಇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಸಪೋರ್ಟ್ ಗ್ರೂಪ್ನಿಂದ ನಾವು ಇದು ತಗೊಂಡು ಎಲ್ಲರೂ ಹೆಲ್ತ್ ಕ್ಯಾಂಪ್ ಅಂತ ಶಿಬಿರನ ಅಂತ ಡಾಕ್ಟ್ರಲ್ಲೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಂಘದ ವತಿಯಿಂದ ಇದು ಮಾಡಿ ಇನ್ನೂ ಇದಕ್ಕಿನ್ನ ಹೆಚ್ಚಿದೆ. ಈಗ ಈ ಕಮ್ಮಿ ಈಗ ಒಂದು ಎರಡು ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಒಂದೇ ಸಾರಿ ಅಂದರೆ ಬೆಂಗಳೂರು ಸಿಟಿ ಎಲ್ಲ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಒಂದೊಂದು ವಾರ್ಡು, ಒಂದೊಂದು ಡಿಜನು, ಒಂದೊಂದು ಪ್ಯಾಕೇಜು ಯಾವ ಥರ ನಮ್ಗೆ ಅನುಕೂಲ ಬರುತ್ತೆ, ನಮ್ಮ ವರ್ಕರ್ಸ್ ಯಾವಾಗ ನಮಗೆಲ್ಲ ಬೆಂಬಲ ಕೊಟ್ಟು ಇನ್ನೂ ಬನ್ನಿ ನಮ್ಮ ವಾರ್ಡ್ಗೆ ಬನ್ನಿ ನಮ್ಮ ವಾರ್ಡ್ಗೆ ಅಂತ ಯಾವಾಗ ಕರೀತಾರೋ ಅಷ್ಟುವರೆಗೂ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅವ್ರು ಕರೀದ್ರೆ ನಾವು ಹೋಗೋಕೆ ಅಂತ ರೆಡಿಯಾಗಿದ್ದೀವಿ. ಅವ್ರು ಬಂದಿಲ್ಲ ಕರೆದಿಲ್ಲ ಅಂದ್ರೇನು ನಾವು ಹೋಗಿ ಕೇಳ್ತಾ ಇದ್ವಿ. ಈ ಸಂಘಟನೆಯಲ್ಲಿ ನಿಮ್ಮ ಗುತ್ತಿಗೆ ಕಾರ್ಮಿಕರ ಸಂಘ ಒಬ್ಬ ತಾಯಿ ತನ್ನ ಮಕ್ಕಳನ್ನ ಅದಕ್ಕೆ ತಲೆನೋವು ಬಂದ್ರೆ, ಊಟ ಅಜೀರ್ಣ ಆಗದಿದ್ರೆ ಅಥವಾ ಊಟ ಇಲ್ಲದೆ ಇದ್ರೆ ಅದಕ್ಕೆ ಹಸಿವಾದ್ರೆ ಹೇಗೆ ಆಹಾರ ಕೊಟ್ಟು ಸಾಕ್ತಾರೋ ಆ ರೀತಿ ಈ ಸಂಘ ನಿಮಗೆ ಸಂಬಳ ಜಾಸ್ತಿ ಮಾಡಿಸೋದು, ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸೋದು, ನಿಮಗೆ ತೊಂದರೆ ಆದ್ರೆ ನೋಡ್ಕೊಳ್ಳೋದು, ನಿಮ್ಮನ್ನ ಕೆಲಸದಿಂದ ಫ್ರೀಡಾಕ್ರೆ ನೋಡ್ಕೊಳ್ಳೋದು, ಈ ಎಲ್ಲ ಕೆಲಸಗಳನ್ನ ಒಂದು ತಾಯಿ ರೀತಿಯಲ್ಲಿ ಈ ಸಂಘಟನೆ ಮಾಡ್ತಾ ಇದೆ. ನಮ್ಮ ಸಂಘ ಈ ತರ ಮಾಡ್ತಾ ಐತೆ, ನಾವು ಹಿಂಗೆ ಮಾಡ್ತಾ ಇದ್ವಿ, ನಿಮ್ಮ ಸಂಬಳದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಇನ್ನೂ ಏನೇನು ಕೊಡ್ಬೇಕನ್ನೋದು, ನಮ್ಮ ಬೆನಿಫಿಟ್ ಬರ್ಬೇಕನ್ನೋದು, ESC PF ಇದೆಲ್ಲ ನಮಗೆ ಬರಬೇಕು, ನಾವು ಸುಮ್ಮನೆ ಕೆಲಸ ಮಾಡಿ ಹೋಗೋದಲ್ಲ, ಇದೆಲ್ಲ ನಮಗೆ ಬೇಕು ಅಂತ ನಾವು ಎಲ್ಲ ನಮ್ಮ ಜನಕ್ಕೆ ಕೇಳ್ಕೊಂಡು ನಮ್ಮ ಎಲ್ಲೇ ಒಂದು ಆಕ್ಸಿಡೆಂಟ್ ಆಗಲಿ ಒಂದು ಇದಾಗಲಿ ಅದೆಲ್ಲ ಕಾರ್ಪೊರೇಷನಿಂದ ಕೊಡಿಸ್ಬೇಕು ಅನ್ನೋದು ಒಂದು. ನೀವು ಎಲ್ಲಿದ್ರೇನೋ ಅದು ನಮ್ಮ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಏನೇನು ಆಯ್ತು ಅಂತ ನೀವು ಹಂಗೆ ಇರಬಾರ್ದು. ಯಾವ ಏರಿಯಾದಲ್ಲಿದ್ದರೇನು ಇಮಿಡಿಯೇಟಾಗಿ ಫೋನ್ ಮಾಡಿ ಸಂಗತಕ್ಕೆ ತಿಳಿಸ್ರಿ, ಅದು ಏನು ಬೇಕಾದ್ರೆ ಪರಿಹಾರ ಕೊಡೋಕೆ ನಾವು ಅದ್ರ ಬಗ್ಗೆ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡಿ ಇದೆಲ್ಲ ಇಸ್ಕೊಡೋಕೆ ನಾವು ಮುಂದೆ ನಿಂತ್ಕೊಂತೀವಿ ಅಂತ ನಾವು ಎರಡು ಮಾತು ಹೇಳಿ